ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ತಬ್ಲನಾಣಿ ಸರ್ ಹೇಳಿದ್ರು ಅವರ ಹ್ಯಾಂಡ್ ರೈಟಿಂಗ್ ಬಗ್ಗೆ. ಫಸ್ಟ್ ಅವ್ರು ನನ್ನ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ, ಸರ್ ಇದು ಯಾರು ಸರ್ ಬರ್ದಿರೋದು ಅಂತ. ಸೊ ಹಿ ಸೆಡ್, ನಾನು ಹೇಳಿದೆ ಸರ್ ಏನು ಸಖತ್ತಾಗಿ ಬರ್ದ್ಬಿಟ್ಟಿದ್ದೀರಲ್ವಾ ಅಂತ. ಸೊ ಹೀಗೆ ಕುತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲನಾಣಿ ಸರ್ ಅವರ ಸಂಭಾಷಣೆಯ ಒಂದು ಏನು ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ. ನಾನು ಅವ್ರನ್ನ ಯಾವತ್ತು ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಪ್ಲೇನಲ್ಲಿರುವಂತಹ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆನೂ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಮಗೂ ಗೊತ್ತಿರಲಿಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ. ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನಾನು 3 ದಿನ ಶೂಟ್ ಮಾಡಿರ್ಬೋದು, ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಹೊಸ ವಿಚಾರಗಳು ನನಗೆ ತಿಳಿಯಕ್ಕೆ ಸಿಕ್ತು. ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ 12-13 ಈ ನನ್ನ April 13 ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತೀರ್ಕೊಂಡಿದ್ದು. ಸೊ April 13 ನನ್ನ ಬರ್ಡೇ ಆದರೆ April 14 ಅಮ್ಮ ಹೋಗಿದ್ದು. ಸೊ ಈಗ ಇದು April 12 ರಿಲೀಸ್ ಆಗ್ತಾ ಇದೆ. ಮೇ ಬಿ ಈ ಕತೆನ ನನ್ನ ಮಮ್ಮಿಗೆ ಹೇಳಬೇಕಾದ್ರೆ ಈ ಥರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು ಈ ಥರದ ಒಂದು ಕತೆ ಜನರಿಗೆ ತಲುಪಬೇಕು, ಮಾಡು ಈ ಸಿನಿಮಾನ ಅಂತ ಹೇಳಿಬಿಟ್ಟು. ಆವಾಗ ನಾನು ನಾನಿ ಸರ್ ಹತ್ರ ಮಾತಾಡಬೇಕಾದ್ರೆ ಎಷ್ಟಮ್ಮ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದೆ. ಸರ್ ನಿಮ್ಮ ಹತ್ರ ನಾನು ದುಡ್ಡು ತೊಗೊಳಲ್ಲ, ನೀವು ಏನು ಕೊಟ್ಟರು ನಾನು ತೊಗೋತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದಮೇಲೆ ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಇರಬೇಕಾದ್ರೆ ಸರ್ ಕಾಲ್ ಬಂತು, ಎಲ್ಲಿದ್ಯಾ ನೀನು ಅಂತ. ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಒಂದು ಕೊಡಬೇಕು, ಎಲ್ಲಿ ಜಿಮ್ಮು ಅಂತ. ಲೊಕೇಶನ್ ಕಳಿಸ್ದೆ, ಡೈರೆಕ್ಟರ್ ಮತ್ತು ಸರ್ ಬಂದಿದ್ದರು. ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ, ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು. ನಾನು ಆ ಟೈಮಲ್ಲಿ ನನಗೆ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರ ಹತ್ರನೂ ಕೇಳಿರಲಿಲ್ಲ. ಸರ್ ಬಂದುಬಿಟ್ಟು ಒಂದು ಎನ್ವೆಲಪಲ್ಲಿ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ. ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ಥರ ನನಗೆ ಫೀಲ್ ಆಯಿತು. ಸೊ ಮೇ ಬಿ ಅದು ಅಪ್ಪ ಐ ಲವ್ ಯು ಅದು ಕಂಪ್ಲೀಟ್ ಇದೆಯಲ್ಲ, ಅದು ಕೋಇನ್ಸಿಡೆಂಟ್ಲಿ ಒಂದಕ್ಕೊಂದು ಹೆಂಗೆಂಗೋ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ.